ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಮೂರನೇ ಪುಣ್ಯಸ್ಮರಣೆ. 2021 ಅಕ್ಟೋಬರ್ 29ನೇ ತಾರೀಕು ಹೃದಯಾಘಾತದಿಂದಾಗಿ ಪುನೀತ್ ರಾಜ್ಕುಮಾರ್ ನಿಧನರಾಗಿದ್ದರು. ರಾಜ್ ಕುಟುಂಬದ ಸದಸ್ಯರು ಇವತ್ತು ಅಪ್ಪು ಸ್ಮಾರಕಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸಹೋದರ ರಾಘವೇಂದ್ರ ರಾಜ್ಕುಮಾರ್, ಪತ್ನಿ ಅಶ್ವಿನಿ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಪುತ್ರಿ ಸೇರಿದಂತೆ ರಾಜ್ ಕುಟುಂಬದ ಸದಸ್ಯರು ಅಪ್ಪು ಸ್ಮಾರಕಕ್ಕೆ ಆಗಮಿಸಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಪ್ಪು ಸಮಾಧಿಯತ್ತ ದೌಡಾಯಿಸುತ್ತಿದ್ದಾರೆ. ಸರಿ ಆಯ್ತು. ಮೇಡಮ್ ಮೊಬೈಲ್ ಡೌನ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಗ್ಗೆದು ಬಿಟ್ಟು ಬೇರೆ ಏನು ಗೊತ್ತಾಗ್ತಿಲ್ಲ. ನಾನು ತಲೆ ಬಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಪ್ರೀತಿಗೆ ಏನು ಕೊಡೋಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ನೀವು ಏನು ಅನ್ಕೊಂಡಿಲ್ಲ, ಮಾಡ್ದಾಗ ಖಂಡಿತ ಎಲ್ಲ ಹೇಳ್ಬಿಟ್ಟು ಮಾಡ್ತೀನಿ. ಸದ್ಯಕ್ಕೇನು ಅನ್ಕೊಂಡಿಲ್ಲ. ಅಶ್ವಿನಿ ಅವ್ರ ಜೊತೆಲ್ಲ ಮಾತಾಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ರಾಜ್ಯದ ಒಂದಿಷ್ಟು ಕಡೆ ಅಪ್ಪು ಅವರ ಹೆಸರಲ್ಲಿ ಅವರೇ ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರೀತಿ ನೋಡಿದಾಗ ಅವರೆಲ್ಲ ದೇವರುಗಳೇ ಅಂತ, ಅಭಿಮಾನಿ ದೇವರುಗಳು ಅಂತ ಹೇಳ್ಬಿಟ್ಟಿದ್ದಾರೆ ಅಪ್ಪಾಜಿಯವರು. ದೇವರುಗಳೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ, ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಎರಡು ಜೊತೆ ಬದುಕ್ತಾ ಇದ್ದಾನೆ ಈಗ. ಅಪ್ಪು ಈಗ ನಮ್ಮನೆಯವನಲ್ಲ, ಎಲ್ರಿಗೂ ಸಂಬಂಧಪಟ್ಟವನು, ಬರೀ ರಾಜ್ಕುಮಾರ್ ಮನೆಗಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಅವನು ಸೊತ್ತಿ. ಆ ಪ್ರೀತಿ ಹಾಗೆ ಬೆಳ್ಕೊಂಡು ಹೋಗ. ಕನಸಲ್ಲಿ ಬಂದೇ ಇಲ್ಲಮ್ಮ, ಬಂದೇ ಇಲ್ಲ. ಬಂದ್ರೂ ನಾವು ಇದ್ದಾಗ ಕೆಲವು ದಿನಗಳಿತ್ತಲ್ಲ, ಆ ದಿನಗಳು ಜ್ಞಾಪಿಸ್ತೇನೆ ಹೊರತು ಅವನು ಇಲ್ದೇ ಇರೋ ದಿನಗಳಂತ ಜ್ಞಾಪಕ ಬರ್ತಾನೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.